ಸಾದರವರೇ, ಇನ್ನು ಕಾರ್ಯಕ್ರಮದವನ್ನು ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನೂರುಲ್ ಉಲಮಾ ಸಾಹಿತ್ಯ ಪ್ರಶಸ್ತಿ ಪುರಸ್ಕಾರ ಸಮಾರಂಭ. ನಮ್ಮ ಪಕ್ಕದ ಕೇರಳದಲ್ಲಿ ನೂರಾರು ಮಲಯಾಳಂ ಕೃತಿಗಳನ್ನು ಬರೆದಿರುವ ಓರ್ವ ವಿದ್ವಾಂಸರು ಎಂ ಎ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಅಂತವರ ಹೆಸರು. ಅವರಿಗೆ ನೂರುಲ್ ಉಲಮಾ ಅಂತ ಕರೀತಾರೆ. ಅವರು ಕಳೆದ 2 ವರ್ಷಗಳ ಮೊದಲು ನಮ್ಮಿಂದ ತೀರಿ ಹೋದರು. ಅವರ ಮಲಯಾಳಂನ ಎಲ್ಲ ಪುಸ್ತಕಗಳನ್ನು ನೀನು ಕನ್ನಡಕ್ಕೆ ಮಾಡು ಅಂತ ಕೆ ಎಂ ಅಬೂಕರ್ ಸಿದ್ದಿಖರ್ ಅವರಿಗೆ ದೀಕ್ಷೆ ಕೊಟ್ಟ ರೀತಿಯಲ್ಲಿ ಹೇಳಿದ್ದಾರೆ. ಆ ಕಾರಣದಿಂದ ಈ ಕಾರ್ಯಕ್ರಮ ಅರ್ಥಪೂರ್ಣವಾದದ್ದು. ನೂರುಲ್ ಉಲಮಾ ಸಾಹಿತ್ಯ ಪುರಸ್ಕಾರ ಸಮಾರಂಭದ ಕೊನೆಯ ಅತಿ ಪ್ರಮುಖವಾದ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಕೆ ಎಂ ಅಬೂಬಕರ್ ಸಿದ್ದಿಖ್ ಅವರನ್ನು ಗೌರವದಿಂದ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೆ ಮೊದಲಾಗಿ ಸರ್ ಸ್ವಲ್ಪ ಮೊದಲಾಗಿ ಅವರಿಗೆ ಗೌರವ ವಸ್ತ್ರಧಾರಣೆಯನ್ನು ನಮ್ಮ ಸುನ್ನಿವಾನಿ ಪತ್ರಿಕೆಯ ಸಂಪಾದಕರಾಗಿರುವ ತೋಕೆ ಉಸ್ತಾದ್ ಅವರು ಅವರಿಗೆ ಗೌರವ ವಸ್ತ್ರಧಾರಣೆ ಅವರನ್ನು ಆಸನದಲ್ಲಿ ಕೂತ್ಕೊಳ್ಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದರ ನಂತರ ಸಾಹಿತ್ಯ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ನಡೀಲಿಕ್ಕಿದೆ. ಗೌರವ ವಸ್ತ್ರಧಾರಣೆಯನ್ನು ತೋಕೆ ಉಸ್ತಾದ್ ಅವರು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಾಹ್ ಅಕ್ಬರ್. ಪ್ರಶಸ್ತಿ ಸ್ವೀಕರಿಸಿದ ಕೆ ಎಂ ಅಬೂಬಕರ್ ಸಿದ್ದಿಖರ್ ಅವರಿಗೆ ಅಭಿನಂದನೆಗಳು. ಪ್ರಶಸ್ತಿಯನ್ನು ನೀಡಿದ ಎಲ್ಲ ಅತಿಥಿಗಳಿಗೆ ಕೃತಜ್ಞತೆಗಳು. ಅತಿಥಿಗಳು ತಮ್ಮ ಸ್ಥಾನದಲ್ಲಿ ಕುಳಿತುಕೊಂಡು ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಅದರ ಜೊತೆಗೆ ನಗದು ವಿತರಣೆ ಕಾರ್ಯಕ್ರಮ ಇದೆ. ಕ್ಷಮಿಸಿ, ನಗದು KCF ನಾಯಕರಾಗಿರುವ ರಹೀಂ ಸಯದಿ ಉಸ್ತಾದ್ರವರು ನಗದನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಂಘಟಕರು ದಯವಿಟ್ಟು ಸಹಕರಿಸಿ. ಸಂಘಟಕರು ನಗದು ಪ್ರಶಸ್ತಿ ಒಟ್ಟು ಧನ್ಯವಾದಗಳು. ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈಗಾಗಲೇ ದಾಮೋದರ್ ಶೆಟ್ಟಿ ಸರ್ ತಮ್ಮ ತರಬೇತಿಯಲ್ಲಿ ಒಂದು ಮಾತು ಹೇಳಿದರು. ಮುಸ್ಲಿಂ ಬರಹಗಾರರು ಎರಡು ಭಾಗ ಮಾಡಿ, ಒಂದು ನೀವು ಧರ್ಮವನ್ನು ಬರೆಯಿರಿ, ಮತ್ತೊಂದು ಎರಡನೇ ಭಾಗವಾಗಿ ನೀವು ಜನರಲ್ ಆಗಿ ಬರೆಯಿರಿ, ಸಮಾಜಕ್ಕೆ ತೆರೆದುಕೊಳ್ಳಿ. ನಮ್ಮ ಸುನ್ನಿ ಬರಹಗಾರರಲ್ಲಿ ಸಮಾಜಕ್ಕೆ ತೆರೆದುಕೊಂಡ ಅಪರೂಪದ ಬರಹಗಾರರು ಕೆ ಎಂ ಮೋಂಟುಗೋಲಿ ಸರ್. ಅವರು ಸನ್ಮಾನವನ್ನು ಸ್ವೀಕರಿಸಿ ನಮ್ಮೊಂದಿಗೆ ಮಾತನಾಡಲಿಕ್ಕಿದ್ದಾರೆ. ಅದೇ ರೀತಿ ಸಭೆಯಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾಗಿರುವ ಹಾಫಿಜ್ ಯಾಕೂಬ್ ಸಯದಿ ಉಸ್ತಾದ್ರವರು, ಅದೇ ರೀತಿ ರಾಜ್ಯ ನಾಯಕರಾಗಿರುವ ಅಬ್ದುರ್ರಹ್ಮಾನ್ ಆಜಿ ಪ್ರಿಂಟೆಕ್, ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. ಎಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮದ ಸನ್ಮಾನಿಸಲ್ಪಟ್ಟಿರುವ ಕೆ ಎಂ ಅಬೂಬಕರ್ ಸಿದ್ದಿಖರ್ ಅವರ ಮಾತಿಗಾಗಿ ಸಭೆ ಕಾಯುತ್ತಿದೆ. ಅದಕ್ಕಾಗಿ ನಾವು ಅವಕಾಶ ಕೊಡ್ತಾ ಇದ್ದೇವೆ.